ಮಾಹಿತಿ ಅದು ಕರೆಕ್ಟ್ ಮಾಹಿತಿ ಅಲ್ಲ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರದವರು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾರೆ, ನಿಮ್ಮ ರಾಜ್ಯ ಸರ್ಕಾರದ ಬೇರೆ ಬೇರೆ ಸ್ಕೀಮ್ ಗಳು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾರೆ, ನಿಮ್ಮಲ್ಲಿ ಯಾಕೆ ಬರೋ 63 ಲಕ್ಷಕ್ಕೆ ಅಕೌಂಟ್ ಓಪನ್ ಆಗಿದೆ, ಓದ್ ಯಾಕೆ ಆಗಿಲ್ಲ ಬ್ರದರ್? ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮನ ಮಾಡಿದ್ದ ದಿನ ನಮ್ಮ ಇಲಾಖೆಯಿಂದ 1.8 ಕೋಟಿ ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನ ತಗೊಳ್ಳಿ. ಒಂದು ಸರಿ ಕ್ಲಿಕ್ಕಿಗೆ 20,000 ಜನಕ್ಕೆ ಹಾಕ್ಬೋದು ಆಸ್ ಪರ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಪ್ರಕಾರ. ಇನ್ನೊಂದು ವಾರ ಆಯ್ತು ಮಾಡಿ, ಇನ್ನೂ ಸಹ ನೀವು 60,000 ಅಂತಂದ್ರೆ ನೀವು 1.28 ಕೋಟಿ ಅಕೌಂಟ್ ಇಲ್ಲ ಅಂತ. ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿನೇ ಇದೆ, ಆದ್ರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಟ್ರೆಜರಿಯವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಗವರ್ನಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ DBT ಆಗಿ ಹೋಗಿಬಿಟ್ಟಿದೆ. ತಾವು ಬೇಕಾದರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಈ ಗವರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದರ ಮುಂದೆ ಬರದಂತಹ ಭಾಗ ತಮಗೇನಾದರೂ ಬೇಕಾದ್ರೆ ಮಾಹಿತಿಯನ್ನು ತಗೊಳ್ಬಹುದು. ಒಂದು ದಿನಕ್ಕೆ ಒಂದು ಸುಮಾರು ನಮ್ಮ ಪ್ರಕಾರ 25 ಲಕ್ಷ ಜನರಿಗೆ ಒಂದ್ ದಿನಕ್ಕೆ ಹೋಗುತ್ತೆ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡಿದ್ವಿ. ಪ್ರತಿದಿನ 10 ಲಕ್ಷ 15 ಲಕ್ಷ ಜನರಿಗೆ ಹೋಗ್ತಾ ಇದೆ. ಸೊ 63 ಲಕ್ಷ ಜನರಿಗೆ ಈಗಾಗಿದೆ, ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಹೋಗುತ್ತೆ. ಆಮೇಲೆ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ 1.12 ಕೋಟಿ ಚಿಲ್ಲರೆ, ಮುಂದಿನ ತಿಂಗಳದಿಂದ 1.12 ಕೋಟಿ ಜನರಿಗೆ ದುಡ್ಡು ಹೋಗುತ್ತೆ. ಬ್ರದರ್, ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮನ ಮಾಡಿದ್ದ ದಿನ ನಮ್ಮ ಇಲಾಖೆಯಿಂದ 1.8 ಕೋಟಿ ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನ ತಗೊಳ್ಬಹುದು. ಒಂದು ಸರಿ ಕ್ಲಿಕ್ಕಿಗೆ 20,000 ಜನಕ್ಕೆ ಹಾಕ್ಬೋದು ಆಸ್ ಪರ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಪ್ರಕಾರ. ಇನ್ನೊಂದು ವಾರ ಆಯ್ತು ಮಾಡಿ, ಇನ್ನೂ ಸಹ ನೀವು 60,000 ಅಂತಂದ್ರೆ ನೀವು 1.28 ಕೋಟಿ ಅಕೌಂಟ್ ಇಲ್ಲ ಅಂತ. ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿನೇ ಇದೆ, ಆದ್ರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಟ್ರೆಜರಿಯವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಗವರ್ನಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ DBT ಆಗಿ ಹೋಗಿಬಿಟ್ಟಿದೆ. ತಾವು ಬೇಕಾದ್ರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಈ ಗವರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದರ ಮುಂದೆ ಬರದಂತಹ ಭಾಗ ತಮಗೇನಾದರೂ ಬೇಕಾದ್ರೆ ಮಾಹಿತಿಯನ್ನು ತಗೊಳ್ಬಹುದು. ಒಂದು ದಿನಕ್ಕೆ ಒಂದು ಸುಮಾರು ನಮ್ಮ ಪ್ರಕಾರ 25 ಲಕ್ಷ ಜನರಿಗೆ ಒಂದ್ ದಿನಕ್ಕೆ ಹೋಗುತ್ತೆ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡಿದ್ವಿ. ಪ್ರತಿದಿನ 10 ಲಕ್ಷ 15 ಲಕ್ಷ ಜನರಿಗೆ ಹೋಗ್ತಾ ಇದೆ. ಸೊ 63 ಲಕ್ಷ ಜನರಿಗೆ ಈಗಾಗಿದೆ, ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಹೋಗುತ್ತೆ. ಆಮೇಲೆ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ 1.12 ಕೋಟಿ ಚಿಲ್ಲರೆ, ಮುಂದಿನ ತಿಂಗಳದಿಂದ 1.12 ಕೋಟಿ